ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಜೀವ ದಹನದ ಕೈಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಹೆಸರು ಕೇಳ್ತಿದ್ದಾಗೇ ತುಂಬ ಭಯಾನಕವಾಗಿದೆ ಅಲ್ವಾ? ನೋಡಿ, ಇಂತಹ ಒಂದು ಕೈಮದ್ದನ್ನು ತಯಾರು ಮಾಡಿ ಮಾನವನ ಮೇಲೆ ಹಾಕಿದಾಗ ಏನು ತೊಂದರೆ ಆಗುತ್ತೆ ಅಂತ ಅಂದರೆ, ಅವರಿಗೆ ಏನು ಆರೋಗ್ಯವಂತರಾಗಿರ್ತಾರೋ ಅನಾರೋಗ್ಯವಂತರಾಗೋಗ್ಬಿಡ್ತಾರೆ. ಈ ಒಂದು ಚಕ್ರಗಳೆಲ್ಲ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದೆಲ್ಲ ಇಂಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಜೀವನದಲ್ಲಿ ಏನೇ ಒಂದು ಉದ್ದಾರ ಹಾಕ್ತಿದ್ರು ಕೂಡ ಉದ್ದಾರ ಆಗೋದಕ್ಕೆ ಆಗೋದಿಲ್ಲ. ಸಂಬಂಧಗಳು ಚೆನ್ನಾಗಿದ್ರು ಕೂಡ ಆಟೋಮೆಟಿಕ್ಕಾಗಿ ಎಲ್ಲದು ಆ ಸಂಬಂಧಗಳು ಅಳಿಸೋಗುತ್ತೆ. ಇವನು ತನಗೆ ತಾನೇ ಜೀವ ಕಳ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ನೋಡಿ, ಇಂತಹ ಒಂದು ಕೈಮದ್ದನ್ನು ಹಾಕಿದಾಗ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ 99% ಉಳಿಯೋ ಚಾನ್ಸಸ್ಸೇ ಇರೋದಿಲ್ಲ. ಅಂತಹ ಒಂದು ಕೆಟ್ಟ ಪ್ರಯೋಗ ಮಾಡಿ ಈ ಒಂದು ಕೈಮದ್ದಿನ ಜೊತೆಯಲ್ಲಿ ಸೇರಿಸಿ ಕೊಡ್ತಾರೆ. ಇದನ್ನು ಕೆಲವು ಕಡೆಯೆಲ್ಲ ನೀವು ನೋಡಿರ್ಬೋದು, ಈ ಒಂದು ಕೈಮದ್ದು ಹಾಕಿದಂಥ ವ್ಯಕ್ತಿನ ಕರ್ಕೊಂಡೋಗಿ ಎಲ್ಲ ಕಡೆಯೂ ನೀವು ಕೈಮದ್ದು ತೆಗೆಸಿದ್ರೂ ಕೂಡ ಅವರು ಗುಣ ಆಗೋದಿಲ್ಲ, ಕೊನೆಗೆ ಸಾವನ್ನಪ್ಪಿದ್ದಾರೆ. ಇದು ಕೊನೆಯದಾಗಿ ಏನು ಮಾಡುತ್ತೆ ಅಂದರೆ, ನಿಮಗೆ ಅಕಸ್ಮಾತ್ ಸ್ಟಾರ್ಟಿಂಗು ಏನಾದರೂ ಗೊತ್ತಾಯಿತು ಅಂದರೆ ಏನಾದ್ರೂ ನೀವು ಹುಷಾರು ಮಾಡ್ಕೋಬೋದು ಯಾರಾದರೂ ಪಂಡಿತರ ಹತ್ರ ಹೋಗಿ. ಆದರೆ ಇದು ಒಳಗಡೆ ಇದ್ದು ಇನ್ನೇನು ಅವರು ಇಷ್ಟು ಟೈಮು ಅಂತೇಳಿ ಇಟ್ಕೊಂಡು ಹಾಕಿರ್ತಾರೆ, 3 ವರ್ಷನೋ ಇಲ್ಲ 1 ವರ್ಷನೋ 2 ವರ್ಷನೋ 6 ತಿಂಗಳು ಅಂತಲೇನೋ ಇಟ್ಕೊಂಡು ಹಾಕಿರ್ತಾರಲ್ವಾ, ಅಲ್ಲಿವರೆಗೂ ಇನ್ನೇನು ತುರ್ತುದಲ್ಲಿದೆ ಅನ್ನೋ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಕೊನೆಯದಾಗಿ ಈಗ ನೀವು ಪಂಡಿತರ ಹತ್ರ ಹೋದ್ರೂ ಕೂಡ ಕೆಲವು ಟೈಮಲ್ಲಿ ಅವ್ರ ಲಕ್ಕು ಬದುಕಿದ್ರು ಬದುಕ್ಬೋದು, ಇಲ್ಲ ಅಂತ ಅಂದರೆ ಅದು ಆ ಮನುಷ್ಯ ಉಳಿಯೋದೇ ಇಲ್ಲ, ಯಾಕಂದರೆ ಒಳಗಡೆ ಪೂರ್ತಿ ಅಂಗಾಂಗಗಳನ್ನೆಲ್ಲ ತಿಂದಾಕಿರುತ್ತೆ. ಕೆಲವು ಟೈಮಲ್ಲೆಲ್ಲ ನಾವು ಅಂದ್ಕೊತಾ ಇರ್ಬೋದು, ನೋಡು ಅಕ್ಕಪಕ್ಕದಲ್ಲಿ ಯಾರೋ ಓಡಾಡ್ದಂಗೆ ಅನಿಸುತ್ತೆ ನಮಗೆ, ಇದಕ್ಕಿದ್ದಂಗೆ ಬೆಚ್ಚ ಬೀಳ್ತೀನಿ, ಏನೋ ಬಾವಿಯಲ್ಲಿ ಬಿದ್ದಂಗೆ ಅನಿಸುತ್ತೆ, ತುಂಬ ಹಾವುಗಳು ಕಂಡಂಗೆ ಅನಿಸುತ್ತೆ. ಆ ಹಾವುಗಳು ಏನು ಅಂತ ಅಂದರೆ, ಒಂದು ಕಡೆ ಸರ್ಪದೋಷ ಅಂತಲೇ ಇಟ್ಕೊಳ್ಳೋಣ, ಇನ್ನೊಂದು ಕಡೆ ಏನು ಅಂದರೆ ನಿಮ್ಮ ನರಗಳೆಲ್ಲದನ್ನು ಕೂಡ ಫುಲ್ಲು ಬ್ಲಾಕೇಜಸ್ ಆಗ್ತಾ ಇದೆ ಅಂತೇಳಿ ಅರ್ಥ. ಈ ಒಂದು ಕೈಮದ್ದು ಹಾಕಿದ್ದಾರೆ ಅಂತೇಳಿ ಫಸ್ಟು ನೀವು ಏನೇ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ ಫಸ್ಟು ಡಾಕ್ಟ್ರು ಕನ್ಸಲ್ಟ್ ಮಾಡಿಬಿಟ್ಟು ಅಲ್ಲಿ ರಿಪೋರ್ಟಲ್ಲಿ ಏನು ಬರುತ್ತೆ ಅವ್ರ ಕಡೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಅಂತೇಳಿ ನೀವು ಸರ್ಚ್ ಮಾಡ್ಬೋದು. ನೋಡಿ, ಈ ಒಂದು ಸಜೀವ ದಹನ ಕೈಮದ್ದು ಏನಿದೆ, ಮನುಷ್ಯನನ್ನು ಫುಲ್ಲು ಒಂದು 99% ಕಂಪ್ಲೀಟಾಗಿ ಅದು ಒಳಗಡೆ ಏನೇನು ಹಂಗಂಗ ಇದೆಯೋ ಅದನ್ನೆಲ್ಲ ಕೊಳಿಸ್ತಾ ಬರುತ್ತೆ. ಅಷ್ಟು ಕೆಟ್ಟದ್ದಿದು. ತುಂಬ ಕಡೆ ಕೇಳಿರ್ಬೋದು ನೀವು, ಅಯ್ಯೋ ಅವನಿಗೆ ಕೈಮದ್ದು ಬಿತ್ತಂತೆ ಉಳಿಲೇ ಇಲ್ಲ ವ್ಯಕ್ತಿ ಅಂತ ಅನ್ನೋದು, ಇಲ್ಲ ಅವನಾಗೆ ಅವನು ಸೂಸೈಡ್ ಮಾಡ್ಕೊಂಬಿಟ್ಟಿದ್ದ, ಚೆನ್ನಾಗೇ ಇದ್ನಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿದ್ದ, ನಗ್ನಗ್ತಾ ಇದ್ನಲ್ಲ, ಒಳ್ಳೆ ಆರೋಗ್ಯವಂತನಾಗಿದ್ದ, ತುಂಬ ಚುರುಕಾಗಿದ್ದ, ಒಳ್ಳೆ ಹ್ಯಾಂಡ್ಸಮ್ ಇದ್ದ, ಸಖತ್ತಾಗಿದ್ನಲ್ಲ ಹುಡುಗ, ಯಾಕೆ ಹಿಂಗೆ ಮಾಡ್ಕೊಂಡ ಅಂತೇಳಿ ನಿಮಗೆ ಅನ್ನಿಸ್ಬೋದು. ಅದು ಈ ಥರದ ಒಂದು ಸಮಸ್ಯೆ ಏನಾದ್ರು ಇತ್ತು ಅಂತ ಅಂದಾಗ ಈ ರೀತಿಯಾಗಿ ಮಾಡ್ಕೊತಾರೆ ಅವರೇ ಸೆಲ್ಫ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.